ಬಟ್ ಒಂದು ಮಾತು ನನ್ನ ಮಧ್ಯೆ ನೀವೆಲ್ಲ ಒಂದು ಮಾತಾಡಿದ್ದಂಗೆ ಕೇಳ್ಪಟ್ಟಂಗೆ ನೀವು ಹೇಳ್ತೀರಿ ಡಿ ಕೆ ಶಿವಕುಮಾರ್ ಹಾಗೆ ಕುಮಾರಸ್ವಾಮಿ ಅವರು ನಿಮ್ಮ ರಾಜಕಾರಣದ ಪ್ರಾರಂಭದ ಆದಿಯಲ್ಲಿ ಕೆಲವೊಂದು ಬ್ಲ್ಯಾಕ್ ಮೇಲ್ ಮತ್ತೆ ಕಲೆಕ್ಷನ್ ಏನೋ ಮಾಡಿದ್ರು ಅಂತ ಏನೋ ಒಂದು ವಿಷಯ ಪ್ರಸ್ತಾಪ ಇದ್ದಂಗೆ ಇತ್ತು ಅದೆಲ್ಲ ಈಗೇನು ಗೊತ್ತಾ ಹಾಂ ಬೇಡ ಅದು ನಾನು ಹೇಳ್ತೀನಿ ಡಿ ಕೆ ಶಿವಕುಮಾರ್ ಅವರು ನಾನು ಬಹಳ ರಾಜಕಾರಣಕ್ಕೆ ಮೊದಲಿಂದನೂ ಕೂಡ ದೋಸ್ತ ಪರಿಚಯ ಒಬ್ರಿಗೊಬ್ರು ವಿಶ್ವಾಸ ಸ್ನೇಹ ಇದ್ದೇ ಇತ್ತು ಕೊಡೋದು ತಗೊಳ್ಳೋದು ಅದೆಲ್ಲ ವ್ಯವಹಾರ ಇತ್ತು ಕುಮಾರಸ್ವಾಮಿ ಅವರನ್ನು ಕೂಡ ಅವರು ನನ್ನನ್ನು ಪ್ರಾರಂಭ ದಿನಗಳಲ್ಲಿ ಅವ್ರ ಶಿಷ್ಯಂದರು ನನ್ನ ಹತ್ರ ಅಪ್ರೋಚ್ ಮಾಡ್ತಿದ್ರು ಅದೆಲ್ಲ ಇತ್ತು ಅದಕ್ಕೋಸ್ಕರ ನಾನು ಸಾರ್ವಜನಿಕ ಬದುಕಿಗೆ ಬಂದು ನಾನೊಬ್ಬ ಸಾಮಾನ್ಯ ರೈತ ಕುಟುಂಬದಲ್ಲಿ ಬಂದನು ವ್ಯಾಪಾರ ಮಾಡ್ತಿದ್ದೆ ರಾಜಕಾರಣಕ್ಕೆ ಬಂದಿಲ್ಲ ಏನಾಗ್ತಿದ್ರಿ ರಾಜಕಾರಣಕ್ಕೆ ಬಂದರೆ ಇವತ್ತು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ತಾ ಇದ್ದೆ ನಾನು ಹೌದಾ ಕರ್ನಾಟಕದಲ್ಲಿ ನಂಬರ್ ಒನ್ ಅಷ್ಟು ಎತ್ತರಕ್ಕೆ ಹೋಗ್ತಾ ಇದ್ದೆ ನಾನು ಸುಮ್ಮನೆ ನಮ್ಮ ಜನ ಅಂತ ನಾನು ಒಂದಷ್ಟು ಅಷ್ಟು ದುಡ್ಡು ಮಾಡಿ ವಾಪಸ್ ಬಂದು ಇಲ್ಲೆಲ್ಲ ಕಳ್ಕೊಂಡಿದ್ದೆ ಹೊರತು ಇಲ್ಲಿಂದ ಒಂದು ಜನಗಳ ಪ್ರೀತಿ ಗಳಿಸಿದ್ದೇನೆ ಹೊರತು ಸ್ವಂತ ಹಣನ ಸ್ವಂತ ನಾನು ಸಂಪಾದನೆ ಮಾಡಿದ್ನೆಲ್ಲ ಈಗ ಇದಕ್ಕೋಸ್ಕರ ಕಳೆದಿದ್ದೀನಿ ನಾನು ಇವತ್ತು ಕಳೀತಾ ಇದ್ದೀನಿ ಎಷ್ಟು 8 ಎಲೆಕ್ಷನ್ ನಂದೇ ಮಾಡಿದ್ದೀನಿ 6 ಎಲೆಕ್ಷನ್ನು ಬೇರೆ ಬೇರೆ ಎಲೆಕ್ಷನ್ಗಳು ಮಾಡಿದ್ದೀನಿ ಹಾಗಾಗಿ ನನಗೆ ಪೊಲಿಟಿಕ್ಸಿಂದ ನನ್ನ ವೈಯಕ್ತಿಕ ಲಾಭ ಅಲ್ಲ ಇಲ್ಲೊಂದು ಸಮಾಧಾನ ನಮ್ಮಪ್ಪನ ಬೋರ್ವೆಲಲ್ಲಿ 1000 ಅಡಿ ಹಾಕಿದ್ರು ನೀರು ಬತ್ತಿರಲಿಲ್ಲ ನಮ್ಮಪ್ಪ ಭಾಳ ನೊಂದೋಗಿದ್ರು ಅದೇ ನಮ್ಮಪ್ಪನ ಬೋರ್ವೆಲ್ಲಿ ಇವತ್ತು 100 ಅಡಿಗೆ ನೀರು ಬರೋಂಗೆ ಮಾಡಿದ್ದೀನಿ ಇದೊಂದು ಸಾಧನೆ ಅಲ್ವಾ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದ ವ್ಯಕ್ತಿ ಇಡೀ ತಾಲೂಕಲ್ಲಿ ಇದೆ ಆ ಥರ 1000 ಕುಟುಂಬಗಳಲ್ಲಿ ಈ ರೀತಿಯ ಬದಲಾವಣೆ ತಂದಿದ್ದೀನಲ್ಲ ನಾನು ಇದೇನು ಸಾಮಾನ್ಯ ಕೆಲಸನಾ ತೃಪ್ತಿ ಇದೆ 100% ತೃಪ್ತಿ ಇದೆ ಮಾರ್ಚ್ನಲ್ಲಿ ಕರ್ನಾಟಕದ ಟ್ರೆಂಡ್ ಹೇಗಿದೆ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುತ್ತಾ ಕಾಂಗ್ರೆಸ್ ಕತೆ ಏನಾಗುತ್ತೆ ಜೆಡಿಎಸ್ಗೆ ಎಷ್ಟು ಸೀಟ್ ಬರುತ್ತೆ ರಾಜ್ಯದ ಮತದಾರರ ಚಿತ್ತ ಯಾರತ್ತ ರೆಡ್ಡಿ ಪಾರ್ಟಿ ಆಮ್ ಆದ್ಮಿ ಪಾರ್ಟಿಯ ಹಣೆಬರಹ ಏನು ಕರ್ನಾಟಕ ಟಿವಿಯಲ್ಲಿ ಮಾರ್ಚ್ ತಿಂಗಳ ಮೆಗಾ ಸರ್ವೆ ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ